ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನೆಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮನುಷ್ಯ ನರಕದ ಪಾತಾಳಕ್ಕೆ ಹೋಗಬಹುದು, ಆದರೂ ಒಂದು ಸಮಯ ಬರುವುದು, ಆಗ ಇನ್ನು ಕೆಳಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ, ಆಗ ವಿಧಿಯಿಲ್ಲದೆ ಮೇಲೆ ಏಳಬೇಕಾಗುವುದು. ಆಗಲಾದರೂ ಅವನು ಆತ್ಮಶ್ರದ್ಧೆಯನ್ನು ಅರಿಯುವನು. ಆದರೆ ನಾವು ಅದನ್ನು ಪ್ರಾರಂಭದಿಂದಲೂ ತಿಳಿದಿರುವುದು ಮೇಲು. ಆತ್ಮಶ್ರದ್ಧೆಯನ್ನು ಪಡೆಯುವುದಕ್ಕಾಗಿ ಇಷ್ಟೊಂದು ಕಷ್ಟವನ್ನು ಏತಕ್ಕೆ ಅನುಭವಿಸಬೇಕು? ಒಬ್ಬನಿಗೂ ಮತ್ತೊಬ್ಬನಿಗೂ ಇರುವ ವ್ಯತ್ಯಾಸಕ್ಕೆ ಕಾರಣ ಅವರಲ್ಲಿರುವ ಆತ್ಮಶ್ರದ್ಧೆಯ ಹೆಚ್ಚು ಕಡಿಮೆಯಲ್ಲಿದೆ ಎಂಬುದನ್ನು ನಾವು ನೋಡಬಹುದು. ಆತ್ಮಶ್ರದ್ಧೆ ಸರ್ವವನ್ನು ಸಾಧಿಸಬಲ್ಲದು. ನಾನು ನನ್ನ ಜೀವನದಲ್ಲಿ ಇದನ್ನು ನೋಡಿರುವೆನು, ಈಗಲೂ ನೋಡುತ್ತಿರುವೆನು. ನನಗೆ ವಯಸ್ಸಾದಂತೆಲ್ಲ ಅದು ಜಾಸ್ತಿಯಾಗುತ್ತಾ ಬರುತ್ತಿದೆ. ಆತ್ಮಶ್ರದ್ಧೆಯಲ್ಲಿ ನಂಬಿಕೆ ಇಲ್ಲದವನೇ ನಾಸ್ತಿಕ. ಹಳೆಯ ಧರ್ಮಗಳು ದೇವರಲ್ಲಿ ನಂಬಿಕೆ ಇಲ್ಲದವನನ್ನು ನಾಸ್ತಿಕನೆಂದು ಸಾರುತ್ತಿದ್ದವು. ಆದರೆ ಹೊಸ ಧರ್ಮ ತನ್ನಲ್ಲಿ ತನಗೆ ನಂಬಿಕೆ ಇಲ್ಲದವನನ್ನು ನಾಸ್ತಿಕನೆನ್ನುವುದು. ಆದರೆ ಇದು ಸ್ವಾರ್ಥತೆ ಅಲ್ಲ. ವೇದಾಂತ ಬೋಧಿಸುವುದೇ ಏಕತ್ವವನ್ನು. ನೀವೇ ಎಲ್ಲರೂ ಆಗಿರುವುದರಿಂದ ಎಲ್ಲರಲ್ಲಿಯೂ ನಂಬಿಕೆ ಇಡಬೇಕು ಎಂದು ಇದರ ಅರ್ಥ. ಮಹಾಶ್ರದ್ಧೆಯೇ ಪ್ರಪಂಚವನ್ನು ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಬರಬೇಕಾದರೆ ಇದರಲ್ಲಿ ನನಗೆ ಸಂದೇಹವೇ ಇಲ್ಲ. ನನ್ನ ವಿಷಯವಾಗಿ ನನಗೆ ಎಲ್ಲ ಗೊತ್ತಿದೆ ಎಂದು ಯಾರು ನಿಜವಾಗಿ ಹೇಳಬಲ್ಲನು? ಅವನೇ ಶ್ರೇಷ್ಠ ಮಾನವ. ನಿಮ್ಮ ದೇಹದ ಹಿಂದೆ ಎಂತಹ ಶಕ್ತಿ ಸಾಧ್ಯತೆ ಮಹಿಮೆಗಳು ಇವೆ ಎಂಬುದು ನಿಮಗೆ ಗೊತ್ತೇ? ಮನುಷ್ಯನಲ್ಲಿರುವುದೆಲ್ಲ ಯಾವ ವಿಜ್ಞಾನಿಗೆ ಗೊತ್ತಿದೆ? ಮಾನವನು ಪ್ರಪಂಚಕ್ಕೆ ಬಂದು ಕೋಟ್ಯಾಂತರ ವರ್ಷಗಳಾದವು, ಆದರೂ ಅವನ ಮಹಿಮೆಯಲ್ಲಿ ಕಿಂಚಿತ್ತು ಮಾತ್ರ ಪ್ರಕಾಶಿತವಾಗಿದೆ. ಆದ ಕಾರಣವೇ ನೀವು ದುರ್ಬಲರು ಎಂದು ಹೇಳಕೂಡದು. ನಿಮ್ಮ ತೋರಿಕೆಯ ಅವನತಿಯ ಹಿಂದೆ ಎಂತಹ ಸಾಧ್ಯತೆಗಳು ಎದುರಾಗಿರುವವು ಯಾರಿಗೆ ಗೊತ್ತು? ನಿಮ್ಮಲ್ಲಿ ಏನಿರುವುದೋ ಅದರ ಕಿಂಚಿತ್ತು ಮಾತ್ರ ನಿಮಗೆ ಗೊತ್ತಿರುವುದು. ನಿಮ್ಮ ಹಿಂದೆ ಅನಂತ ಶಕ್ತಿಸಾಗರವಿದೆ, ಧನ್ಯತೆ ಇದೆ. ಶ್ರದ್ಧೆ, ಆತ್ಮಶ್ರದ್ಧೆ, ಭಗವಂತನಲ್ಲಿ ಶ್ರದ್ಧೆ, ಇದೇ ಮಹಿಮೆಯ ರಹಸ್ಯ. ನೀವು ನಿಮ್ಮ ಪುರಾಣದಲ್ಲಿ ಬರುವ 33 ಕೋಟಿ ದೇವರನ್ನು ನಂಬಿದ್ದರೂ ಹೊರಗಡೆಯಿಂದ ಬಂದವರು, ಮಧ್ಯೆ ಜಾರಿಗೆ ತಂದ ಬೇರೆ ಬೇರೆ ದೇವರುಗಳನ್ನು ನಂಬಿದ್ದರೂ ನಿಮ್ಮಲ್ಲಿ ಆತ್ಮಶ್ರದ್ಧೆ ಇಲ್ಲದೇ ಇದ್ದರೆ ನಿಮಗೆ ಮುಕ್ತಿ ಇಲ್ಲ. ನಿಮ್ಮಲ್ಲಿ ಆತ್ಮಶ್ರದ್ಧೆ ಇರಲಿ, ಅದರ ಆಧಾರದ ಮೇಲೆ ನಿಂತು ಬಲಾಢ್ಯರಾಗಿ. ನಮಗಿಂದು ಬೇಕಾಗಿರುವುದು ಅದು. ನಾವು ಆತ್ಮಶ್ರದ್ಧೆಯನ್ನು ಕಳೆದುಕೊಂಡಿರುವವು. ಜನರನ್ನು ಜಾಗೃತಗೊಳಿಸುವುದಕ್ಕೆ, ಅವರಾತ್ಮನ ಮಹಿಮೆಯನ್ನು ತೋರಿಸಿಕೊಡುವುದಕ್ಕೆ ಆದ್ಯತಾ ವೇದಾಂತವನ್ನು ಜನರಿಗೆ ಬೋಧಿಸುವುದು ಅತ್ಯವಶ್ಯಕ. ಆದ ಕಾರಣವೇ ನಾನು ಅದ್ಭುತವನ್ನು ಬೋಧಿಸುವುದು. ನಾನು ಅದನ್ನು ಕೆಲವು ಒಂದು ಮತದ ಸಂಕೋಚ ದೃಷ್ಟಿಯಿಂದ ಬೋಧಿಸುತ್ತಿಲ್ಲ. ವಿಶ್ವವ್ಯಾಪಕವಾದ ಬಹುಜನರು ಒಪ್ಪಿಕೊಳ್ಳುವಂತಹ ಆಧಾರದ ಮೇಲೆ ನಾನು ಅದನ್ನು ಸಾರುವೆನು. ದೈತಿಗಳಾಗಲಿ, ವಿಶಿಷ್ಟ ದೈತಿಗಳಾಗಲಿ, ಅತಿಗಳಾಗಲಿ, ಅವರೆಲ್ಲರೂ ಆಗಲೇ ಎಲ್ಲವೂ ಆತ್ಮನಲ್ಲಿದೆ, ಅದು ವ್ಯಕ್ತವಾಗಬೇಕಷ್ಟೇ ಎಂದು ನಂಬುವರು. ಆದ ಕಾರಣ ನನಗಿಂದು ಬೇಕಾಗಿರುವುದು ಮತ್ತು ಎಲ್ಲರಿಗೂ ಬೇಕಾಗಿರುವುದು ಈ ಆತ್ಮಶ್ರದ್ಧೆ. ಈ ಆತ್ಮಶ್ರದ್ಧೆಯನ್ನು ಪಡೆಯುವುದೇ ಒಂದು ಮಹತ್ಕಾರವಾಗಿದೆ. ಪ್ರತಿಯೊಂದನ್ನು ಅವಹೇಳನ ಮಾಡುವ, ಯಾವುದನ್ನು ಶ್ರದ್ಧೆಯಿಂದ ನೋಡದ
ಒಂದು ಭಯಂಕರ ರೋಗ ನಮ್ಮ ಜನಾಂಗದ ನಾಡಿಯಲ್ಲಿ ಅರಿಯುತ್ತಿದೆ. ಇದನ್ನು ನಾವು ಹೊರದೂಡಬೇಕಾಗಿದೆ. ಬಲಿಷ್ಠರಾಗಿ ಆತ್ಮಶ್ರದ್ಧೆಯನ್ನು ಪಡೆಯಿರಿ. ಆ ನಂತರ ಎಲ್ಲವೂ ಬರುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.